ಆಗಿನ ಕೊಟ್ಟ ಮೇಲೆ ತಪ್ಪು ಊರು ನಾವಲ್ಲ ಎಲ್ಲಿ ಆದ್ರೂ ಕೂಡ ಅಷ್ಟೇ ನನಗೆ ಏನು ಬೇಡ ನೀನ್ ತಕೊಂಡದ್ರಲ್ಲಿ ತುಂಬಾ ಉಂಟಂತೆಲ್ಲ ಅರ್ಥ ನಾನು ಕೊಡ್ತೀಯ ಅದು ಅಭಿನಯ ಕೈ ಒಂದು ಸೊಳ್ಳೆ ಕಚ್ಚಿತ ನಿನ್ನಲ್ಲಿ ತಂದಿಟ್ಟದ್ದು ತಗೊಂಡಿಟ್ಟದ್ದು ತುಂಬಾ ಉಂಟಂತೆಲ್ಲ ಅಲ್ಲ ನನ್ನಲ್ಲಿ ಬೇಕಾದಷ್ಟುಂಟು ನಿಮಗೆ ಬೇಕಾದ ಯಾವುದಂತ ಬೇಕಲ್ಲ ನನಗೆ ನಿನ್ನ ಅರ್ಥ ಕೊಡ್ತೀಯ ನನಗೆ ಅರ್ಥ ಆಗಲಿಲ್ಲ ನೀವು ಹೇಳುವುದು ಯಾವುದು ಅಂತ ನನಗೆ ಗೊತ್ತಿಲ್ಲ ನಿನ್ನಲ್ಲಿ ತುಂಬಾ ಆಯುಷ್ಯ ಉಂಟಂತೆಲ್ಲ ಅರ್ಧ ಆಯುಷ್ಯವನ್ನು ನನಗೆ ಕೊಡ್ತೀಯ ಸಿಕ್ಕಿದ್ದನ್ನು ಕೊಡುವುದಕ್ಕೆ ನೋಡಬೇಕು ಅಂತಿಲ್ಲ ಎಲ್ಲಿಯಾದ್ರೂ ಎಲ್ಲಿ ಹೇಗಾದ್ರೂ ಕೊಡಲೇಬಹುದು
ಇದು ಕೇಳಿದ್ದು ಯಾವುದನ್ನು ನೀವು ಇದನ್ನಲ್ಲಿ ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಇಲ್ಲ ಬೇಸರ ಇಲ್ಲ, ನನ್ನಲ್ಲಿ ಮುಗಿಸಿ ಸ್ವಾಮಿ ನಿಮಗೆ ಸ್ವಾಮಿ ಜೀವನದಲ್ಲಿ ನಾನು ಯಾರತ್ರೂ ಮುಗಿಸಿಕೊಳ್ಳಿಲ್ಲ. ನನಗೆ ಯಾರಾದ್ರೂ ಹೇಳಿದವರು ಬಿಟ್ರೆ ಒಳ್ಳೆತನ ಗೊತ್ತಾಗಿದೆ. ನೀವು ಎಷ್ಟು ಒಳ್ಳೆಯವರು ಎನ್ನುವುದು ನಿಮ್ಮ ಮಾತಿನಿಂದಲೇ ನನಗೆ ಅರ್ಥ ಆಯಿತು. ಆಯ್ತು ಸ್ವಾಮಿ, ನೀವು ಕೇಳಿದ್ದನ್ನು ಯಾವುದೇ ವಂಚನೆ ಇಲ್ಲದೆ ನನ್ನ ಅರ್ಧ ಆಯುಷ್ಯವನ್ನು ನಿಮಗೆ ದಾರೆ ಎರೆದು ನಾನು ಕೊಡ್ತೇನೆ. ಏನು ತದೇಕ ಚಿತ್ತದಿಂದ ನನ್ನನ್ನೇ ನೋಡ್ತಾ ಇದೆಯಲ್ಲ ನೀವು? ಏನು ನೀವು ಜೀವನದಲ್ಲಿ ಏನನ್ನೂ ಮಾಡಿದ್ದೀರಿ ಅಂದ್ರೆ ಈ ಹೊತ್ತಿನಲ್ಲಿ ನನ್ನ ಆಯುಷ್ಯವನ್ನು ತೆಗೆದುಕೊಂಡು ಏನನ್ನು ಸಾಧಿಸುವುದಕ್ಕಿದೆ ಅಂತ ಎಲ್ಲರೂ ಅರ್ಥ ತಗೊಂಡಾದ ಮೇಲೆ ಅಲ್ಲಿ ನೀವು ಓಲಾಡ್ತಾ ಹೋಗಿದಲ್ವ, ನಾನು ಅರ್ಥ ತಗೊಂಡ್ರೆ ನೆಟ್ಟಿಗೆ ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ಅಂದ್ರೆ ಬುಟ್ಟೆ ಹಾಗಾದ್ರೆ ಅರ್ಥ ತಗೊಂಡಂತ ನಾನು ಇಷ್ಟು ನೆಟ್ಟಗೆ ನಿಲ್ಲಕ್ಕೆ ಕಾರಣ ಏನು ಅಂತ ಹೇಳಿ ನೀನು ಯೋಚನೆ ಮಾಡ್ತಾ ಇದೀಯ? ಸೂಕ್ಷ್ಮ ದೃಷ್ಟಿ ಒಂದಿನ ಕಣ್ಣು ಮುಚ್ಚಿ ನನ್ನನ್ನು ಧ್ಯಾನಿಸು ಯಾರು ಅಂತ ಹೇಳಿ ನೀನು ಗೊತ್ತಾಗ್ತೀನಿ. ಕೊಟ್ಟವರಿಗೆ ಹಿಂತಿರುಗಿ ಕೊಡುವ ಸ್ವಭಾವ ನನ್ನಲ್ಲಿದೆ. ಉಳಿದದ್ದು ಸ್ವಲ್ಪ, ಆ ಸ್ವಲ್ಪ ಆಯುಷ್ಯದಲ್ಲಾದರೂ ನೀನು ಸಂತೋಷವನ್ನು ಅನುಭವಿಸಬೇಕು. ಊರ್ವಶಿಯನ್ನು ನಿನಗೆ ಕೊಡ್ತೇನೆ, ನಿನ್ನ ಜೊತೆಯಲ್ಲಿ ನೀನು ಸುಖಿಸುವುದಕ್ಕಾಗಿ ಈ ಮೂಲಕವಾಗಿ ನಿವಾಸಿ ಜೀವನವನ್ನು ಮಾಡಬೇಕು. ಮಗುವಾದ ಮೇಲೆ ನಾನು ಕರೆಸಿಕೊಡುತ್ತೇನೆ, ಅಲ್ಲಿಯವರೆಗೆ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಪಡೆಯಿರಿ.